ರಾಕೇಶ್ ಜುಂಜ್ವಾಲಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಜುಲೈ ಐದರಂದು ರಾಜಸ್ಥಾನಿ ಕುಟುಂಬಕ್ಕೆ ಸೇರಿದ ಇವರಿಗೆ ಲಕ್ಷ್ಮೀ ಕಟಾಕ್ಷೆ ಮೊದಲಿನಿಂದಲೇ ಪ್ರಾಪ್ತಿಯಾಗಿತ್ತು ಮುಂಬೈನಲ್ಲಿ ವಾಸವಿತ ಷೇರ್ ಮಾರುಕಟ್ಟೆ ಕಿಂಗ್ ತಂದೆ ಆದಾಯ ತೆರಿಗೆ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಬಾಲ್ಯ ಜೀವನವನ್ನು ಅಲ್ಲೇ ಕಳೆದ ಶ್ರೀಮಂತ ವ್ಯಕ್ತಿ ನಂತರ ರಾಕೇಶ್ ಸೈಡನ್ ಹ್ಯಾಮ್ ಕಾಲೇಜಿನಿಂದ ಪದವಿಯನ್ನು ಪಡೆದರು ನಂತರ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಲ್ಲಿ ಸೇರಿಕೊಂಡ್ರು ಬಿಗ್ ಬುಲ್ ಆಸ್ತಿ ಎಷ್ಟು ಶತಕೋಟಿ ಗೊತ್ತಾ ಅವರು ಅಂದಾಜು ಡಾಲರ್ ಐದು ಪಾಯಿಂಟ್ ಐದು ಶತಕೋಟಿ ನಿವ್ವಳ ಮೌಲ್ಯವನ್ನು ಹೊಂದಿದ್ರು ಇದು ಅವರನ್ನು ಭಾರತದಲ್ಲಿ ಮೂವತ್ತಾರನೇ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿತ್ತು ಸಕ್ರಿಯ ಹೂಡಿಕೆದಾರರಲ್ಲದೆ ಜುಂಜುನ್ವಾಲಾ ಆಪ್ ಲಿಮಿಟೆಡ್ ಮತ್ತು ಹಂಗಾಮಾ ಡಿಜಿಟಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾಗಿದ್ರು ಅಲ್ಲದೆ ಪ್ರೈಮ್ ಫೋಕಸ್ ಲಿಮಿಟೆಡ್ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವೀಸಸ್ ಕೇರ್ ಲಿಮಿಟೆಡ್ ಪ್ರಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರೊವೋಕ್ ಇಂಡಿಯಾ ಲಿಮಿಟೆಡ್ ಕನ್ಕಾರ್ಡ್ ಬಯೋಟೆಕ್ ಲಿಮಿಟೆಡ್ ಇನೋವಾಸಿಂತ್ ಟೆಕ್ನಾಲಜೀಸ್ ಲಿಮಿಟೆಡ್ ಮಿಡ್ ಡೇ ಮಲ್ಟಿಮೀಡಿಯಾ ಲಿಮಿಟೆಡ್ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಮತ್ತು ಟಾಪ್ ಸೆಕ್ಯುರಿಟಿ ಲಿಮಿಟೆಡ್ ಹೀಗೆ ಹಲವು ಕಂಪನಿಗಳ ನಿರ್ದೇಶಕರ ಮಂಡಳಿಯಲ್ಲಿದ್ದು ಖ್ಯಾತಿಗಳಿಸಿದ್ರು ಗಳಿಸಿದ್ರು ಇತ್ತೀಚೆಗಷ್ಟೇ ರಾಕೇಶ್ ಜುಂಜರ್ವಾಲಾ ಮತ್ತು ಮಾಜಿ ಜೆಟ್ ಏರ್ವೇ ಸಿಇಒ ವಿನಯ್ ದುಬೆ ಸೇರಿ ಆಕಾಶ್ ಏರ್ ಭಾರತೀಯ ವಿಮಾನಯಾನ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು ಈ ಏರ್ಲೈನ್ ಪ್ರಸ್ತುತ ಎರಡು ವಿಮಾನಗಳನ್ನು ಹೊಂದಿದ್ದು ಎಪ್ಪತ್ತಕ್ಕೂ ಹೆಚ್ಚಿನ ವಿಮಾನಗಳನ್ನು ಸೇರಿಸುವ ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿದ್ರು ಇದೇ ಆಗಸ್ಟ್ ಒಂಬತ್ತರಿಂದ ಭಾರತದ ಮೂರು ನಗರಗಳ ನಡುವೆ ಆಕಾಶ್ ಏರ್ ಕಾರ್ಯಾರಂಭ ಮಾಡಿತ್ತು ಸಾಧಿಸಿದರೆ ಸಬಳವನ್ನು ನುಂಗಬಹುದು ಎಂಬ ಗಾದೆ ಮಾತಿನಂತೆ ಬಿಗ್ ಬುಲ್ ಸಾಧನೆಯ ಹಾದಿಯೇ ಅವರ ಯಶಸ್ಸಿಗೆ ಸಾಕ್ಷಿ ಹೌದು ದೇಶದ ಶ್ರೀಮಂತ ಕೇವಲ ಐದು ಸಾವಿರದಿಂದ ಶುರು ಮಾಡಿದ ಉದ್ಯಮ ಇಂದು ಐದು ಸಾವಿರ ಬಿಲಿಯನ್ಗೆ ಬೆಳೆದು ನಿಂತಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಟೈಟನ್ ಕಂಪನಿಯ ಅವರ ಹೂಡಿಕೆ ಏಳು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ಮೌಲ್ಯ ಈ ಸಾಧನೆಯಿಂದಲೇ ರಾಕೇಶ್ ಜುಂಜನ್ವಾಲಾ ಬಿಗ್ ಬುಲ್ ಆಫ್ ಇಂಡಿಯಾ ಮತ್ತು ಕಿಂಗ್ ಆಫ್ ಬುಲ್ ಮಾರ್ಕೆಟ್ ಎಂದು ಪ್ರಖ್ಯಾತಿ ಹೊಂದಿದ್ರು ಅವರ ಷೇರು ಮಾರುಕಟ್ಟೆ ಮುನ್ಸೂಚನೆಗಳು ಮತ್ತು ಷೇರು ಮಾರುಕಟ್ಟೆಯ ಗೂಳಿಯ ದೃಷ್ಟಿಕೋನಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾದವರು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಬಿಗ್ ಬುಲ್ ಆಗಸ್ಟ್ ಹದಿನಾಲ್ಕು ಆದಿತ್ಯವಾರದಂದು ನಿಧನರಾದರು ಉದ್ಯಮಿ ರಾಕೇಶ್ ಚುಂಜನವಾಲಾ ತನ್ನ ಅರವತ್ತೆರಡನೇ ವಯಸ್ಸಿನಲ್ಲಿ ಲೋಕವನ್ನ ತ್ಯಜಿಸಿದ್ರು ಬಹು ಅಂಗಾಂಗ ವೈಫಲ್ಯಗಳಿಂದ ಬಳಲುತ್ತಿದ್ದ ರಾಕೇಶ್ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರಳಿದ್ರು ಬೆಳಗ್ಗೆ ಆರು ನಲವತ್ತೈದರ ವೇಳೆಗೆ ಅವರು ವಿಧಿವಶರಾಗಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ಆ ವೇಳೆಗೆ ಅವರು ತೀರಿಕೊಂಡಿದ್ದರು ಎಂಬುದು ಶೋಕಕರ ಸಂಗತಿ